ಶುಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನ್ ಶಿಲ್ಪಾ. ಡಿಸೆಂಬರ್ ಲಾಸ್ಟ್ ವೀಕ್ ಅಥವಾ ಜನವರಿ ಫಸ್ಟ್ ವೀಕ್ ಶುರುವಾಗ್ತಾ ಇದ್ದ ಹಾಗೆ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಫೋಬಿಯಾ ಶುರುವಾಗ್ಬಿಡುತ್ತೆ. ಅದೇನಂದ್ರೆ ಎಕ್ಸಾಮ್ ಫೋಬಿಯಾ. ಎಸ್, ಎಕ್ಸಾಮ್ ಡೇಟ್ ಎಲ್ಲ ಅನೌನ್ಸ್ ಆಗಿರುತ್ತೆ, ಓದು 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 ಶುರುವಾಗುತ್ತೆ ಸ್ಟಡೀಸ್ ಎಲ್ಲ. ಆದ್ರೆ ಭಯ ಕಾಡೋಕ್ ಶುರುವಾಗ್ಬಿಡುತ್ತೆ. ಕೆಲವ್ರಿಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಡಲ್ ಇರ್ತಾರೆ ಕೆಲವರು, ಮತ್ತಷ್ಟು ಜನರು ಸಾಕಷ್ಟು ಗೊಂದಲ ಹಾಗೆ ಆತಂಕಗಳಿಗೆ ಒಳಗಾಗ್ತಾರೆ. ಹೇಗೆ ಓದೋದು ಅಂತ ಕೆಲವ್ರಿಗೆ ಚಿಂತೆ ಆಗಿರುತ್ತೆ, ಜೊತೆಗೆ ಕರೆಕ್ಟ್ ಪ್ರಿಪರೇಷನ್ ಮಾಡ್ಕೊಂಡಿರೋದಿಲ್ಲ, ಕರೆಕ್ಟ್ ಪ್ಲಾನ್ ಮಾಡ್ಕೊಂಡಿರೋದಿಲ್ಲ, ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿರೋದಿಲ್ಲ, ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಿರೋದಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಹಾಗೆ ಆತಂಕಗಳನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನ 2 ಗಂಟೆ ನೀವು ನೋಡಿದ್ರೆ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಗೊತ್ತಾಗುತ್ತೆ. ಆ ಎಲ್ಲದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತೀವಿ. ಯಾವ ರೀತಿಯಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಎಕ್ಸಾಮ್ ಪ್ರಿಪರೇಷನ್. ಯಾವ ರೀತಿ ನೀವು ಎಕ್ಸಾಮ್ಗೆ ರೆಡಿ ಆಗಬೇಕು, ಯಾವುದೇ ಗೊಂದಲ ಚಿಂತೆಗಳಿಲ್ಲದೆ ಫ್ರೀಯಾಗಿ ಹೇಗೆ ಎಕ್ಸಾಮ್ನ ಫೇಸ್ ಮಾಡಬೇಕು, ಎಲ್ಲದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಇಂಗ್ಲಿಷ್ ಟೀಚರ್ ಆಗಿರುವಂತಹ ಪ್ರಕೃತಿ ಎನ್ ಬನ್ವಾಸಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಈಗಾಗಲೇ ಬನ್ವಾಸಿ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಸಾಕಷ್ಟು ಜನರಿಗೆ ಇಂಗ್ಲಿಷ್ ಪಾಠವನ್ನು ಅವರು ಕಲಿಸ್ಕೊಟ್ಟಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಪ್ರದ್ಯುಮ್ನ ಅನ್ನುವಂತಹ ವಿದ್ಯಾರ್ಥಿ ಏನ್ ಹೇಳಿದಾಳೆ ಎಕ್ಸಾಮ್ ಬಗ್ಗೆ, ಬನ್ನಿ ನೋಡೋಣ. ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗೋದಂದ್ರೆ ಮುಂಚೆಯಿಂದಲೇ ನಾವು ರೆಡಿ ಆಗಿರಬೇಕು ಎಕ್ಸಾಮಿಗೆ. ಒನ್ ಮಂತ್, ಅಟ್ ಲೀಸ್ಟ್ 1 ಮಂತ್ ಬ್ಯಾಕಿಂದ ನಾವು ಪ್ರಿಪೇರ್ ಆಗೋದು ಶುರು ಮಾಡಬೇಕು. ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಎಲ್ಲ ಬರುತ್ತೆ, ಆ ಲ್ಯಾಂಗ್ವೇಜ್ ಲಿಟ್ರೇಚರ್ ಸಬ್ಜೆಕ್ಟ್ ನಾವು ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಬರೆದ್ರೆ ಮಾತ್ರ ನಮ್ಗೆ ಜ್ಞಾಪಕ ಇರುತ್ತೆ ಕರೆಕ್ಟಾಗಿ ಆನ್ಸರ್ಗಳು. ಕಾನ್ಫಿಡೆನ್ಸ್ ಇಡಿ, ನೀವು ಬರಿಬಹುದು ಅಂತ, ನಾನು ಬರಿಬಹುದು ಅಂತ ಕಾನ್ಫಿಡೆನ್ಸ್ ಇಡಿ. ಈಗ ಪ್ರಕೃತಿ ಎನ್ ಬನ್ವಾಸಿ ಅವ್ರನ್ನ ನಾನು ಮಾತನಾಡಿಸ್ತಾ ಇದ್ದೀನಿ. ಇಂಗ್ಲಿಷ್ ಸರ್ ಕಬ್ಬಿಣದ ಕಡಲೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ. ಯಾಕೆ ಹೀಗಾಗುತ್ತೆ, ಇಂಗ್ಲಿಷ್ ಅಂದ್ರೆ ಯಾಕೆ ಭಯ ಪಡ್ತಾರೆ? ರಿಯಾಲಿಟಿ ಇಷ್ಟೇ ಮೇಡಮ್, ಅಟ್ಮಾಸ್ಫಿಯರ್ ಇಲ್ಲ. ಇವಾಗ ಕನ್ನಡ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಯಾಕೆ ಹುಟ್ಟುಗುಣ ಅದು. ಆದ್ರೆ ಇಂಗ್ಲಿಷ್ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ನೀವು ಅದನ್ನ ಒಂದು ಏಲಿಯನ್ ಲ್ಯಾಂಗ್ವೇಜ್ ತರ ನೋಡ್ತಾ ಇದ್ದೀರಾ. ಆ ಕಾರಣದಿಂದ ಅವ್ರಿಗೆ ಕಷ್ಟ ಆಗ್ತಾ ಇರ್ಬೋದು. ಬಟ್ ಈಗಿನ ಕಾಲದಲ್ಲಿ ನಾನು ನಿಮ್ಗೆ ಹೇಳಿದೀನಿ, ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಇಟ್ಕೊಂಡಿರೋ ಮಕ್ಕಳು ಇಂಗ್ಲಿಷ್ ಲ್ಯಾಂಗ್ವೇಜ್ನು ಸಲೀಸಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಬಟ್ ನೀವು ಮಾಡೋ ತಪ್ಪೇನಂದ್ರೆ ನೀವು ಗ್ರಾಮರ್ ಇಂದ ದಯವಿಟ್ಟು ಕಲಿಯಕ್ ಹೋಗ್ಬೇಡಿ, ನೀವು ವ್ಯಾಕರಣದಿಂದ ಕಲಿಬೇಡಿ. ನೀವು ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋ ಇಂಗ್ಲಿಷ್ ನ ಚೆನ್ನಾಗಿ ಮಾತಾಡ್ಕೊಂಡು ಅದರಿಂದ ಪಾಠದ ಬಗ್ಗೆ ಆಸಕ್ತಿ ಬೆಳೆಸಿ ಅಲ್ವಾ. ಹೌದು, ಅಂದ್ರೆ ನಾವು ಗ್ರಾಮರ್ ಇಂದ ಕಲಿಯೋದಕ್ಕಿಂತ ವಾತಾವರಣ ಏನಿದೆ ಅದ್ರ ಜೊತೆಗೆ ನಾವು ಮಾತಾಡ್ತಾ ಹೋದಾಗ ಗ್ರಾಮರ್ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಖಂಡಿತ ಮ್ಯಾಮ್. ಆಮೇಲೆ ಇನ್ನೊಂದು ವಿಷಯ, ನಾನು ವೀಕ್ಷಕರಿಗೆ ನಿಮ್ಮ ಈ ಅಮೂಲ್ಯವಾದ ಕಾರ್ಯಕ್ರಮದಿಂದ ಒಂದು ಸಲಹೆಯನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಟೀಚರ್ಸ್ಗಳಿಗೆ ನೀವು ಆನ್ಸರ್ ಏನು ನಾನ್ ತೋರಿಸ್ತೀನಿ ಅಂತ ಹೇಳಬೇಡಿ. ನೀವು ಟೀಚರ್ಸ್ಗಳಿಗೆ ನಿಮ್ಮ ಒಂದು ನಿಮ್ಮ ವಯಸ್ಸಿನಲ್ಲಿ ನಿಮ್ಮ ಯೋಚನೆ ಹೇಗಿದೆಯೋ ಅದನ್ನ ನೀವು ಗಟ್ಟಿಪಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಇದು ಆನ್ಸರು ನಿಮಗ್ ಗೊತ್ತಿದೆ ಸರ್, ನನಗೂ ಈ ಆನ್ಸರ್ ಗೊತ್ತಿದೆ ಅಂತ ಬೇರೆಯವ್ರಿಗೆ ತಿಳಿಸಿ ಸಾಕು. ಕರೆಕ್ಟ್ ತಾನೆ? ಇವಾಗ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಟೀಚರ್ಗೆ ಇದು ಸರ್ ಆನ್ಸರು ಅಂತ ಹೇಳ್ತಾರೆ, ಅದನ್ನ ಮಾಡಬಾರ್ದು. ಅವ್ರು ಮಾಡ್ಬೇಕಾಗಿರೋದು, ಸರ್ ನೀವು ಪೇಪರ್ ಸೆಟ್ ಮಾಡಿದೀರಾ, ನಿಮ್ಗೆ ಆನ್ಸರ್ ಆಗ್ಲೇ ಗೊತ್ತಿದೆ ಸರ್, ನನಗೂ ಗೊತ್ತಿದೆ, ಅಷ್ಟು ತಿಳಿಸ್ಬಿಟ್ರೆ ಅವಾಗ ಅವ್ರ ಗ್ಯಾರಂಟಿ ಮಾರ್ಕ್ಸ್ ಬಂದೇ ಬರುತ್ತೆ. ಪ್ರಕೃತಿ ಅವರೇ, ಫಸ್ಟ್ ಯಾವ ಸಬ್ಜೆಕ್ಟ್ ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತೀರಿ? ಮ್ಯಾಮ್, ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಮೊದಲನೇ ಕೆಲಸ ಅವ್ರು ಮಾಡಬೇಕಾಗಿರೋದು ವಿದ್ಯಾರ್ಥಿಗಳು, ಅವರು ಯೋಚನೆನ ಮೊದಲು ಚೇಂಜ್ ಮಾಡ್ಕೋಬೇಕು. ನಾವು ಮಕ್ಕಳಾಗಿದ್ದಾಗ ನಾವು ಏನ್ ಮಾತಾಡ್ತಿದ್ವಿ, ಏ ಈ ಟೀಚರ್ ನೋಡೋ ಇವರು ಮಾರ್ಕ್ಸೇ ಕೊಡಲ್ಲ ಕಣೋ, ಜಿಪ್ಪುಣ ಇವರು, ಹಂಗೆ ಹಿಂಗೆ ಅಂತ. ನನಗೆ ಈಗ ಅರ್ಥ ಆಗ್ತಿದೆ, ಆ ಟೀಚರ್ ಇಂದಾನೆ ನಾನು ಜಾಸ್ತಿ ಕಲ್ತಿರೋದು. ಯಾರು ನನಗೆ ಡಿಸರ್ವಿಂಗ್ ಮಾರ್ಕ್ಸ್ ಕೊಟ್ಟರೋ ಅಲ್ಲೇ ನಾನು ಬೆಳೆದಿರೋದು. ಸೊ ದಯವಿಟ್ಟು ನಾನು ಮತ್ತೊಮ್ಮೆ ವೀಕ್ಷಕರಿಗೆ ಎಲ್ಲರಿಗೂ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಟೀಚರ್ಸ್ಗೆ ಅತಿ ಆಸೆ ಇದೆ. ಟೀಚರ್ ಶುಡ್ ಬಿ ಲೇಜಿ, ಸ್ಟೂಡೆಂಟು ಕೆಲಸ ಮಾಡಬೇಕು, ನಾನಲ್ಲ. ಟೀಚರ್ ಶುಡ್ ಬಿ ಗ್ರೀಡಿ, ನನಗೆ ಅತಿ ಆಸೆ ಇರಬೇಕು. 100 ಜನ ಮಕ್ಕಳು ನನ್ನ ಮುಂದೆ ಕೂತ್ಕೊಂಡ್ರೆ 100 ಜನ ಮಕ್ಕಳಿಗೂ 100 ಮಾರ್ಕ್ ಯಾಕೆ ಬರಬಾರ್ದು? ಆ ಯೋಚನೆಯಿಂದ ನಾವು ಪಾಠ ಮಾಡ್ತೀವಿ. ದಯವಿಟ್ಟು ನಾವು ನಿಮ್ಮ ಮುಂದೆ ನಿಂತ್ಕೊಂಡು ಪಾಠ ಮಾಡಿ ನಿಮ್ಮ ಹತ್ರ ಮಾರ್ಕ್ಸ್ ಕಿತ್ಕೊಳ್ತೀವಿ ಅಂತ ಮಾತ್ರ ತಿಳ್ಕೋಬೇಡಿ. ನೀವು ಫಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರಲ್ಲ, ಸಬ್ಜೆಕ್ಟ್ಗೆ ಒಂದು ಹೆಜ್ಜೆ ಹಿಂದೆ ಬನ್ನಿ. ಪ್ರಿಯಾಂಬಲ್,
ಪ್ರಿಯಾಂಬಲ್ ಏನಂದ್ರೆ ಪ್ರಿಪರೇಷನ್ ಯಾವ ತರ ಇರಬೇಕು. ನಮ್ಮ ಟೀಚರ್ನ ನಾನು ನೋಡಿದಾಗ ನಾನು ಏನ್ ಯೋಚನೆ ಮಾಡಬೇಕು, ಟೀಚರು ನನಗೆ ಮಾರ್ಕ್ಸ್ ಕೊಡಕ್ ಕಾಯ್ತಾ ಇದ್ದಾರೆ, ಆದ್ರೆ ದೇ ವಿಲ್ ಓನ್ಲಿ ಗಿವ್ ಮೀ ವಾಟ್ ದೇ ವಾಟ್ ಐ ಡಿಸರ್ವ್. ಓಕೆ, ನಾನು ಹೇಳ್ತೀನಿ, ಟುಡೇ ಲೈಸ್ ಇನ್ ಯುವರ್ ಹ್ಯಾಂಡ್ಸ್, ಇವತ್ತು ನಿಮ್ ಕೈಯಲ್ಲಿದೆ, ವೈಟಿಂಗ್ ಟು ಗಿವ್ ಇನ್ ಟು ಯುವರ್ ಡಿಮ್ಯಾಂಡ್ಸ್. ನಿಮ್ದು ಏನೇನ್ ಡಿಮ್ಯಾಂಡ್ ಇದೆಯೋ ಎಲ್ಲದಕ್ಕೂ ಅದು ಒಪ್ಕೊಳ್ಳುತ್ತೆ. ಆಸ್ಕ್ ಫಾರ್ ದ ವರ್ಲ್ಡ್ ಅಂಡ್ ನೋ ಲೆಸ್. ಕೇಳೋದ್ ಕೇಳ್ತೀರಾ, ಜಗತ್ತನ್ನೇ ಕೇಳಿ. ಬಟ್ ಬಿಫಿಟಿಂಗ್ ದ ಟ್ಯಾಲೆಂಟ್ಸ್ ಯು ಪೊಸೆಸ್, ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ ತಕ್ಕಂಗೆ ಮಾರ್ಕ್ಸ್ ಕೇಳಿ. ನಾನು ಸ್ಟೂಡೆಂಟ್ಸ್ ಗೆ ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ, ಇದ್ದೇ ಇದೆ. ಆಮೇಲೆ ನಾನು ಒಬ್ಬನಿಗೆ ಮಾತ್ರ ಹೇಳ್ಕೊಡ್ತಿಲ್ಲ, ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಒಬ್ಬ ರಿಯಾಕ್ಟ್ ಮಾಡಿದಾಗ ಅವನಲ್ಲಿರೋ ಪ್ರತಿಭೆನ ಗುರುತಿಸ್ತೀನಿ, ಆದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡಿರೋ ಮಗುಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅನ್ನೋ ಯೋಚನೆಯಿಂದ ನಾನು ಪಾಠ ಹೇಳ್ಕೊಡ್ತೀನಿ. ಸೊ ಮಕ್ಕಳೇನ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅವರು ಎಷ್ಟಾಗತ್ತೋ, ಅವರು ಟೀಚರ್ನ ಯಾಕೆ ನನಗೆ ಇವ್ರು ಮಾರ್ಕ್ಸ್ ಕೊಡ್ತಿಲ್ಲ ಅಂತ ಅದನ್ನ ತಿಳ್ಕೊಳಕ್ ಅರ್ಥ ಮಾಡಬೇಕು. ಟೀಚರ್ ಕಾಯ್ತಾ ಇದ್ದಾರೆ ಮಾರ್ಕ್ಸ್ ಕೊಡಕ್ಕೆ, ನಮ್ಗೆ ಎಷ್ಟು ಬೇಜಾರಾಗತ್ ಗೊತ್ತಾ? ಒಂದು ಆನ್ಸರ್ ಶೀಟ್ ನೋಡ್ತೀವಿ, ಆನ್ಸರ್ ಶೀಟ್ ನ ನೋಡಿದಾಗ ಒಂದು ಮಗು ಗೊತ್ತಿದೆ ಆದ್ರೆ ತಪ್ಪಾಗಿ ಬರೆದಿದೆ, ನನಗೆ ಗೊತ್ತು ಕ್ಲಾಸಲ್ಲಿ ಅವ್ರು ಯಾವ ತರ ಇದ್ದಾರೆ ಅಂತ, ಆದ್ರೆ ತಪ್ಪಾಗಿ ಬರೆದಾಗ ನನ್ಗೆ ಎಷ್ಟು ಬೇಜಾರಾಗತ್ತೆ. ಅವ್ರೇನ್ ಅನ್ಕೊಳ್ತಾರೆ, ಏನಯ್ಯ ಇವರು ಬರೀ 63 ಕೊಟ್ಟಿದ್ದಾರೆ ಅಂತ. ಬರೀ 63 ಕೊಟ್ಟಿಲ್ಲ, ನೀವ್ ಯಾಕೆ ಮಿಕ್ಕಿದ್ದು ಮಾರ್ಕ್ಸ್ ತಗೊಂಡಿಲ್ಲ ಅನ್ನೋ ಬೇಜಾರಿಂದ ನಾನು ಬದುಕ್ತಾ ಇದ್ದೀನಿ. ಓಕೆ, ಅಂದ್ರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಶಿಕ್ಷಕರಿಗೆ ಗೊತ್ತಿರುತ್ತೆ, ಗೊತ್ತಿದೆ. ಆಮೇಲೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ದಯವಿಟ್ಟು ಇದು ಮಕ್ಕಳು ಅರ್ಥ ಮಾಡ್ಕೋಬೇಕು, ನಾವು ಪಾಪ 30 ತಗೊಳ್ಳೋ ಮಗುಗೆ ನಾವು ಬೇಕು 40 ಕೊಡ್ತೀವಿ, ನಾವು 50 ತಗೊಳ್ಳೋ ಮಗುಗೆ 60 ಕೊಡ್ತೀವಿ, 80 ತಗೊಳ್ಳೋ ಮಗುಗೆ 85 ಅಷ್ಟು ಈಸಿಯಾಗಿ ಕೊಡಲ್ಲ. ಯಾಕೆ ಹೇಳಿ, 10-60 ತಗೊಳ್ಳೋದು ಕಷ್ಟ ಇಲ್ಲ, 60-70 ಮಾಡೋದು, 80 ಮಾಡೋದು ಅದು ಕಷ್ಟ ಇದೆ ಅಲ್ವಾ. ಈಗಿನ ಕಾಲದಲ್ಲಿ ಅವ್ರು ಏನಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ, ಏನಕ್ಕೆ ಅವ್ರು ಓದ್ತಾ ಇದ್ದಾರೆ, ಜಾಬ್ ಇಂಟರ್ವ್ಯೂಗೆ ಹೋಗೋಕ್ಕೆ ಓದ್ತಾ ಇದ್ದಾರೆ. ಜಾಬ್ ಇಂಟರ್ವ್ಯೂಲ್ಲಿ ಹಳೆ ಕಾಲದಲ್ಲಿ 5 ಕ್ವೆಶನ್ ಕೇಳೋರು, ಆರಾಮಾಗಿ ಟೈಮ್ ಇಟ್ಕೊಂಡು ಎಲ್ಲಾರನೂ ಒಂದು 10 ಇದು. ಈಗ 100 ಜನ ಇಂಟರ್ವ್ಯೂಗೆ ಬರ್ತಾರೆ. ಸೊ ಏನ್ ಮಾಡ್ತಾರೆ, ಮೊದಲನೇ ಕ್ವೆಶನ್ಗೆ 97 ಮಾರ್ಕ್ಸ್ ಕೊಡ್ತಾರೆ, ನೆಕ್ಸ್ಟ್ ಕ್ವೆಶನ್ 3 ಮಾರ್ಕ್ಸ್. ಎಸ್, ನಿಮ್ ಪ್ರಕಾರ ಈಗ ಸಬ್ಜೆಕ್ಟ್ ಬರೋಣ, ಯಾವ ಸಬ್ಜೆಕ್ಟ್ ನ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಓದೋದಿಕ್ಕೆ ಅಂತ ಹೇಳ್ತೀರಿ? ಓಕೆ, ಫಸ್ಟ್ ದಯವಿಟ್ಟು ಸರ್ ಹೇಳ್ದಂಗೆ ಕಷ್ಟವಾಗಿರೋದು ಪ್ರದ್ಯುಮ್ನಾನು ಅವರ ಯೋಚನೆಗೆ ನಾನು ಅಬ್ಸರ್ವ್ ಮಾಡಿದೆ, ಒಂದು ಮಗು ಅಷ್ಟು ಚೆನ್ನಾಗಿ ಮಾತಾಡಿದೆ. ಸೊ ಅವ್ರ ಯೋಚನೆಗೆ ತಕ್ಕಂತೆ ಅವ್ರು ಹೇಳಿದ್ದು ಕಷ್ಟದ್ದು ಬೇಗ ಮುಗಿಸ್ಬೇಡ. ಈಗ ಎಲ್ಲರೂ ಸಾಮಾನ್ಯವಾಗಿ ಫಸ್ಟ್ ಡೇ ಯಾವ ಎಕ್ಸಾಮ್ ಇದೆ ಅದನ್ನ ಓದೋದಿಕ್ಕೆ ಶುರು ಮಾಡ್ತಾರೆ, ಆ ರೀತಿ ಮಾಡಬಾರ್ದು ಅಂತ. ಇಲ್ಲ, ನನ್ಗೆ ಏನಂದ್ರೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡಬೇಡಿ. ಇವಾಗ ಸರ್ ಹೇಳಿದ್ರಲ್ಲ, ಅದೇ ರೂಲ್ನ ನಾವು ಬೈಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನಾನು ಇಲ್ಲಿಂದ ರೇಸ್ ಮಾಡಬೇಕು, ನಾನು ರೇಸ್ ಮಾಡ್ಬೇಕಾದ್ರೆ ನನ್ನ ಯೋಚನೆ ಏನು, ಈ ಸೆಕೆಂಡ್ ನನಗೆ ಆಕ್ಸಿಡೆಂಟ್ ಆಗಬಾರ್ದು, ಈ ಸೆಕೆಂಡ್ ನಾನು 100 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ಬರಬಾರ್ದು, ಈ ಸೆಕೆಂಡ್ ನಾನು 100 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ಬಂದರೆ 30 ಸೆಕೆಂಡ್ಸಲ್ಲಿ ವಾಪಸ್ ಬಂದ್ಬಿಡ್ಬೇಕು. ಈ 3 ಯೋಚನೆ ಇರುತ್ತೆ. ಸೊ ನೀವು ಎಕ್ಸಾಮಿನೇಷನ್ ಪ್ರಿಪರೇಷನ್ ಅಂತೀರಲ್ಲ, ಅದು ಕೂಡ ಸಿಂಪಲ್ ಮ್ಯಾಥ್ಸ್. ಯಾವ ಥರ ಅಂತ ಹೇಳ್ತೀನಿ, ಇರೋದು ಎಷ್ಟು ಸಬ್ಜೆಕ್ಟು, 6, ಎಷ್ಟು ಚಾಪ್ಟರ್ಸ್ ಇರುತ್ತೆ, 20, 6 × 20 120 × 10 ಪೇಜು ಅಂತ ಇಟ್ಕೊಳ್ಳಿ. ಒಂದು ವರ್ಷದಲ್ಲಿ ಒಂದು ಮಗು 1200 ಪೇಜ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮಗುಗೆ ನಾವು ಸಾಮರ್ಥ್ಯ ಇದೆ, ರ್ಯಾಂಕ್ ಹೋಲ್ಡರ್ ಅಂತೀವಿ ಅಷ್ಟೇ. ನಾನು ಈಗ ಮಕ್ಕಳಿಗೆ ಹೇಳೋದೇನು, 1200 ಪೇಜು ಸರ್ ಹೇಳಿದ್ರು. ಇವಾಗ ನೀವು 1200 ಪೇಜ್ನ ನೀವು ಫಸ್ಟ್ ಡೇ ಇಂದ ಪ್ರಿಪೇರ್ ಮಾಡಿಲ್ವಾ, ಪರವಾಗಿಲ್ಲ, ಈಗ ಒಂದು 2 ತಿಂಗಳಲ್ಲಿ 1200 ಪೇಜ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಒಂದ್ ದಿನಕ್ಕೆ ನಾನು ಇಷ್ಟು ಓದಬೇಕು, ಇಷ್ಟು ಪೇಜ್ ಓದಬೇಕು. ಆದ್ರೆ ಮಕ್ಕಳು ಏನ್ ಅರ್ಥ ಮಾಡ್ಕೋಬೇಕು, ಈ ಪೇಜ್ ನ ನಾನು ಯಾವ ತರ ಓದಬೇಕು ಅಂದ್ರೆ ಲೈಫ್ ಅಲ್ಲಿ ನಾ ಇನ್ನೊಂದ್ಸತಿ ಈ ಪೇಜ್ ನ ಸೊ ಒಂದ್ ದಿನದಲ್ಲಿ 2 ಪೇಜ್ ಓದಬೇಕು, ಅದನ್ನ ಹೇಗೆ ಓದಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ಒಂದ್ ದಿನದಲ್ಲಿ 1200 ಪೇಜ್ ಅಂದ್ರೆ 300 ದಿನ ಎಕ್ಸಾಂಪಲ್. ಹಾ, ಎಕ್ಸಾಂಪಲ್ ಗೆ. ಆದ್ರೆ ಈಗ ಪಾಪ ಮಕ್ಕಳು ಒಂದ್ ದಿನದಲ್ಲಿ ಒಂದು 40-50 ಪೇಜ್ ಓದಬೇಕು ಅಲ್ವಾ, ಯಾಕಂದ್ರೆ ಇರೋದೆ 2 ತಿಂಗಳು ಇವತ್ತಿಂದ ಶುರು. ಆದ್ರೆ ಕಷ್ಟ ಇಲ್ಲ, ನಾನ್ ಮಕ್ಕಳಿಗೆ ಹೇಳೋದೇನು, ಈಗ್ಲಿಂದ ಶುರು ಮಾಡ್ಕೊಳ್ಳಿ, ದಿನಕ್ಕೊಂದಿಷ್ಟು ಪೇಜ್ ಓದಿ. ನಮ್ಮ ಸಮಯ ಟಿವಿ ಮುಖಾಂತರ ನಿಮಗ್ ಕೇಳ್ಕೊಳ್ಳೋದ್ ಏನಂದ್ರೆ, ನಮ್ ಪೋರ್ಷನ್ ಸ್ವಲ್ಪ ಇದನ್ನ ಲೆಸ್ ಮಾಡ್ರಿ, ಆಮೇಲೆ ನಮ್ ಲೆವೆಲ್ ಇರೋಂತ ಪೋರ್ಷನ್ ನೀವು ಕ್ರಿಯೇಟ್ ಮಾಡ್ರಿ. ಧಾರವಾಡದ ವಿದ್ಯಾರ್ಥಿನಿ. ಸೊ ತುಂಬಾ ಲೆಂದೇ ಇರುತ್ತೆ ಲೆಸನ್ಸ್ ಎಲ್ಲ, ಪೋರ್ಷನ್ಸ್ ಎಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಅದನ್ನ ನಾವು ಈಸಿಯಾಗಿ ಯಾವ ಕ್ವೆಶನ್ ಇಂಪಾರ್ಟೆಂಟ್ ಆಗಿ ಅದ್ರಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಓದೋದು ಹೇಗೆ ಸರ್? ಮ್ಯಾಮ್, ವೆರಿ ಸಿಂಪಲ್. ಇವಾಗ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ,
ನಮಗೆ ಪೋರ್ಷನ್ಸ್ ಜಾಸ್ತಿ ಆಗಿದೆ ಅಂತ. ಬಟ್ ರಿಯಾಲಿಟಿ ಏನಂದ್ರೆ 20-30 ವರ್ಷದ ಹಿಂದೆ ನಾನು 7ನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದನ್ನ ಇವಾಗ ಮಕ್ಕಳು 2ನೇ ಸ್ಟ್ಯಾಂಡರ್ಡ್ 3ನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ಅವರ ಇಂಟೆಲಿಜೆನ್ಸ್ ಲೆವೆಲ್ ಅಷ್ಟು ಹೆಚ್ಚಾಗಿದೆ. ನಾವು ಟೆಲಿಫೋನ್ ನ ನೋಡಿದ್ದೆ 10 ವರ್ಷ ಆಗಿದ್ದಾಗ, ಈಗ ಮಕ್ಕಳು ಹುಡ್ತಾನೆ ಫೇಸ್ಬುಕ್ ವಾಟ್ಸ್ಆಪ್ ನೋಡ್ತಾರೆ. ಅವರು ನನ್ನ ಮೊಬೈಲ್ಗೆ ಇವಾಗ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಇದೆ, ಹಿಂಗ ಓಪನ್ ಮಾಡ್ತಾರೆ ಅವರು, ಅವ್ರ ಫಿಂಗರ್ ಪ್ರಿಂಟ್ ಇಂದ ಓಪನ್ ಮಾಡ್ತಾರೆ. ಆ ಲೆವೆಲ್ ಅಲ್ಲಿ ಇರೋ ಮಕ್ಕಳು ಈಗ ಅವರ ಇಂಟೆಲಿಜೆನ್ಸ್ ಪ್ರಕಾರ ನಾವು ಅವರಿಗೆ ಪೋರ್ಷನ್ ಸೆಟ್ ಮಾಡ್ತೀವಿ. ಈಗ ಮಕ್ಕಳು ಅವ್ರು ಹೇಳಿದ್ದು ಕರೆಕ್ಟ್, ಅವ್ರು ಯಾವ ತರ ನಾವು ಪೋರ್ಷನ್ಸ್ ನ ಕಮ್ಮಿ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ತರ ಅವ್ರಿಗೆ ನಾವು ನ್ಯೂ ಏಜ್ ಲರ್ನಿಂಗ್ ಅಲ್ಲಿ ತೋರಿಸ್ಕೊಡ್ತೀವಿ ಅದನ್ನ ನಾವು ಹೇಳ್ಕೊಡ್ಬೇಕು. ಮೊದಲನೇದಾಗಿ ಇದನ್ನ ನಾವು ಟೀಚರ್ಸ್ ಗೆ ತೋರಿಸ್ಬೇಕು. ನಾವು ಪ್ಯಾಟರ್ನ್ಸ್ ಎಷ್ಟೊಂದು ವಿಷಯಗಳು ಟೀಚರ್ಸ್ ಕೂಡ ತಿಳ್ಕೊಳ್ಳುವಂತದ್ದು ಇರುತ್ತೆ. ಕರೆಕ್ಟ್. ಹಳೆ ಕಾಲದಲ್ಲಿ ಮ್ಯಾಥ್ಸ್ ಹೇಳ್ಕೊಡೋರು, ಈಗ ಮ್ಯಾಥ್ಸ್ ಇಸ್ ನಥಿಂಗ್ ಬಟ್ ರಿಪೀಟೆಡ್. ಇದು ಮ್ಯಾಥ್ಸ್ ಅಲ್ಲಿ ಒಂದು ರೂಲ್ ಹೇಳ್ಕೊಡ್ತಾರೆ, ವಾಟ್ ಇಸ್ ಮಲ್ಟಿಪ್ಲಿಕೇಶನ್ ಅಂತ. ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ರಿಪೀಟೇಟಿವ್ ಅಡಿಷನ್. ನನ್ನ ಮಗಳು 1st ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಇದ್ದಾಳೆ, ಇದು ನಾನು 10th ಸ್ಟ್ಯಾಂಡರ್ಡ್ ಅಲ್ಲೂ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ನಾನು ಗಮನ ಹರಿಸ್ಲಿಲ್ಲ ಇದ್ರ ಬಗ್ಗೆ. ಮ್ಯಾಥ್ಸ್ ಇಸ್, ಇದು ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಏನು 8 ಸತಿ 5 5 5 ಅನ್ನೋ ಬದಲು ಒಂದೇ ಸತಿ ನೀವು 5 × 5 ಅಂತ ಹೇಳಿ. ಇದು ನ್ಯೂ ಏಜ್ ಲರ್ನಿಂಗ್, ಇದು ಪ್ಯಾಟರ್ನ್ ಲರ್ನಿಂಗ್. ಪ್ಯಾಟರ್ನ್ ಅಂದ್ರೆ ಏನು, ನಾವು ಬರೀ ಸೈನ್ಸ್ ತೋರಿಸಲ್ಲ, ಸೈನ್ಸ್ ಅನ್ನ ಆರ್ಟ್ಸ್ ಕನೆಕ್ಟ್ ಮಾಡಬೇಕು, ಆರ್ಟ್ಸ್ ಅನ್ನ ಮ್ಯಾಥ್ಸ್ ಕನೆಕ್ಟ್ ಮಾಡಬೇಕು. ಮೋಸ್ಟ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಲಿಯೋನಾರ್ಡೋ ಡಾವಿನ್ಚಿ. ಅವರು ಏನೇನ್ ಕ್ರಿಯೇಟ್ ಮಾಡಿದ್ದಾರೆ, ಸಿಸರ್ಸ್ ಅವ್ರು ಕ್ರಿಯೇಟ್ ಮಾಡಿರೋದು, ಮೊನಾಲಿಸಾ ಪೇಂಟಿಂಗ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರು ಜಾಮೆಟ್ರಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಏರ್ಪ್ಲೇನ್ಸ್ ಪ್ರೋಟೋಟೈಪ್ ಮಾಡಿದ್ದಾರೆ, ಟ್ಯಾಂಕ್ದು ಪ್ರೋಟೋಟೈಪ್ ಮಾಡಿದ್ದಾರೆ. ಯಾಕೆ ಯಾಕೆ ಅಂದ್ರೆ ಹಿ ವಾಸ್ ಏಬಲ್ ಟು ಲರ್ನ್ ಇನ್ ಹೋಲಿಸ್ಟಿಕ್ ಮ್ಯಾನರ್. ನಾವು ಹೋಲಿಸ್ಟಿಕ್ ಮ್ಯಾನರ್ ಅಂತೀವಿ, ಹಂಗಂದ್ರೆ ಏನು, ಥಿಯರಟಿಕಲಿ ಪ್ರಾಕ್ಟಿಕಲಿ ಒಂದು 8 ರೀತಿಯ ಆ ರೀತಿ ಕನೆಕ್ಟ್ ಮಾಡ್ತಾ ಹೋದಾಗ ಮಕ್ಕಳಿಗೆ ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ಕರೆಕ್ಟ್. ಇವಾಗ ಜಯಪ್ರಕಾಶ್ ಸರ್ ಹೇಳಿದ್ರು, ನೀವು ಒಂದು ವಿಷಯನ ತೋರಿಸ್ಕೊಡ್ಬೇಕಾರೆ ಅದನ್ನ ಅದ್ರ ಬಗ್ಗೆ ಆಗಿರೋ ಒಂದು ಡ್ರಾಮಾ ಕರ್ಕೊಂಡು ಹೋಗಿ. ಈ ತರ ನೀವು ಮಾಡಿದಾಗ ಈಗಿನ ಕಾಲದಲ್ಲಿ ಕಷ್ಟ ಇಲ್ಲ, ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬ್ ಹೋಗ್ಬಿಟ್ಟು ನೀವು ಯಾವುದೇ ಒಂದು ಲೆಸನ್ ಕಷ್ಟ ಅಂತಿದ್ಯಾ ಆ ಲೆಸನ್ ನ ಸುಮ್ನೆ ಒಂದು ಶೀರ್ಷಿಕೆ ಹಾಕಿ, ಆ ಹಾಕಿದಾಗ ಯೂಟ್ಯೂಬ್ ಅಲ್ಲಿ 1000+ ಜನ ಆ ಲೆಸನ್ ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಅವರು ಯೂಟ್ಯೂಬ್ ಓಪನ್ ಮಾಡ್ತಾರೆ. ಕರೆಕ್ಟಾ? BSNL ನೆಟ್ವರ್ಕ್ ಸಾಕು, ತುಂಬಾ ಚೆನ್ನಾಗಿದೆ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನು, ಇವಾಗ ನಾನು ಆಸ್ ಅ ಪೇರೆಂಟ್ ನನಗೇನೋ ಅರ್ಥ ಆಗಿಲ್ಲ, ನಾನೇನ್ ಮಾಡ್ತೀನಿ, ವೆರಿ ಸಿಂಪಲ್, ನಾನು ಯೂಟ್ಯೂಬ್ ಹೋಗ್ಬಿಟ್ಟು ಹೌ ಟು ಟೀಚ್ ಅ ಸ್ಟ್ಯಾಂಡರ್ಡ್ 1 ಚೈಲ್ಡ್ ದಿಸ್ ಅಂತ ಹಾಕ್ತೀನಿ, ಇಮಿಡಿಯೇಟ್ ಆಗಿ ಬರುತ್ತೆ. ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಕೂಡ ಅಪ್ಗ್ರೇಡ್ ಆಗಬೇಕು. ಕರೆಕ್ಟ್. ಟೀಚರ್ಸ್ ಅಪ್ಗ್ರೇಡ್ ಆಗಬೇಕು, ಪೇರೆಂಟ್ಸ್. ಇವಾಗ ಡಾಕ್ಟರ್ ಸಮೀರ್ ಸಿಂಹ ಅಂತ ಒನ್ ಆಫ್ ದ ಬೆಸ್ಟ್ ಎಜುಕೇಶನಲಿಸ್ಟ್ ಇನ್ ಕರ್ನಾಟಕ, ಅವ್ರು ಹೇಳೋದೇನು, ಸ್ಟೂಡೆಂಟ್ಸ್ ಶುಡ್ ನಾಟ್ ಬಿಕಮ್ ಸ್ಟೂಡೆಂಟ್, ಇದು ಸ್ಟೂಡೆಂಟ್ ಶುಡ್ ರಿಮೈನ್ ಸ್ಟೂಡೆಂಟ್ಸ್, ಬಟ್ ಟೀಚರ್ಸ್ ಶುಡ್ ಬಿಕಮ್ ಸ್ಟೂಡೆಂಟ್ಸ್ ಅಂತಾರ ಅವರು. ಓಕೆ ಅಲ್ವಾ? ನಾವು 30 ವರ್ಷದಿಂದ ಏನೋ ಕಲ್ತಿದೀವಿ, ಅದನ್ನ ಇವತ್ತು ಉಪಯೋಗಿಸಿದ್ರೆ ಖಂಡಿತ ಆ ಮಗುಗೆ ಇದ್ದಿದ್ ಒಂದು ಯೋಚನೆ ಇದೆಯಲ್ಲ, ಅಂದ್ರೆ ನಾವು ಈಗಿನ ಕಾಲಕ್ಕೆ ಅಪ್ಡೇಟ್ ಆಗಬೇಕು ಅಂತ ಮಕ್ಕಳ ಮನಸ್ಥಿತಿಗೆ ತಕ್ಕ ಹಾಗೆ. ಖಂಡಿತ. ಇವಾಗ ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಕೊಡಿ, ಅದರಲ್ಲಿರೋ ಇಂಪ್ರೂವ್ಮೆಂಟ್ಸ್ ತುಂಬಾ ಇದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಅದ್ರ ಜೊತೆಗೆ ಓದೋದನ್ನ ಬರೆಯೋದ್ರಿಂದ ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ, ಓದಿದ್ದನ್ನ ಮನನ ಮಾಡಿಕೊಂಡು ಬರೆಯೋದು ತುಂಬಾ ಉಪಯುಕ್ತ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಜನ ಪೋಷಕರು ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾರೆ, ಟ್ಯೂಷನ್ ಸ್ಕೂಲ್ ಇದೇ ಆಗುತ್ತೆ. ಟ್ಯೂಷನ್ಗೆ ಹೋಗೋದ್ರಿಂದ ನಿಜಕ್ಕೂ ಪ್ರಯೋಜನಕಾರಿ ಆಗುತ್ತೆ, ಅಥವಾ ಅದನ್ನೇ ಮನೆಯಲ್ಲಿ ಕೂತ್ಕೊಂಡು ಹೆಚ್ಚು ಸಮಯ ಮನೆಯಲ್ಲಿ ನಾವು ಸ್ಪೆಂಡ್ ಮಾಡಿ ಓದಿದ್ರೆ ಹೆಚ್ಚು ಯೂಸ್ಫುಲ್ ಆಗುತ್ತೆ. ಈ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಎಕ್ಸಾಮ್ ಪ್ರಿಪರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಟ್ಯೂಷನ್ಗೆ ಅಂಟ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಅರ್ಥ ಇಲ್ಲ ಅಂತ ನನ್ನ ಒಂದು ಭಾವನೆ. ನೀವು ಕಾಫಿ ಮಾಡಕ್ಕೆ ಬರುತ್ತೆ ನಿಮ್ಗೆ, ಉಪ್ಪಿಟ್ಟು ಮಾಡಕ್ ಬರತ್ ನಿಮ್ಗೆ. ಇವಾಗ ನಾ ಹೇಳ್ತೀನಿ, ಇಲ್ಲೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡೋದ್ ಕಲೀರಿ ಅಂತ, ಏನ್ ಯೂಸ್ ಆಗತ್ ನಿಮ್ಗೆ? ಅದನ್ನ ಮನೆಯಲ್ಲೇ ಪ್ರಯೋಗ ಮಾಡಲ್ಲ. ನೀವು ಮನೇಲಿ ಇನ್ನೂ ನಿಮ್ಮ ನೇಟಿವಿಟಿಯಿಂದ ಇನ್ನೂ ಚೆನ್ನಾಗಿ ಕಲಿತಾ ಇದ್ದೀರಾ, ಸ್ಕೂಲ್ಗೆ ಹೋಗ್ತಾ ಇರೋದೇನಕ್ಕೆ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲ ಸರಿ ಮಾಡ್ಕೊಳ್ಬಹುದು. ಸ್ಕೂಲಲ್ಲಿ ಕೆಲವು ಅವರಿಗೆ ಪಾಠ ಅರ್ಥ ಆಗೋದಿಲ್ಲ, ಆಗೇನ್ ಮಾಡ್ಬೇಕು? ಕೆಲವು ಟೀಚರ್ಸ್ ಸರಿಯಾಗಿ ಹೇಳ್ಕೊಳ್ಳೋದು. ನಾನು ಇವಾಗ 1000 ಸವಾಲ್ ಕ ಏಕ್ ಜವಾಬ್ ಅಂತೀವಲ್ಲ, ಯೂಟ್ಯೂಬ್ ಹೋಗಿ 9th ಸ್ಟ್ಯಾಂಡರ್ಡ್ ಅಂತ ಹಾಕಿ, 6th ಸ್ಟ್ಯಾಂಡರ್ಡ್ ಅಂತ ಹಾಕಿ, ಪಾಠದ ಹೆಸರು ಹಾಕಿ,
ಆ ಪಾಠನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತಂದೆ ತಾಯಿ ಕೇಳಿ, ತಂದೆ ತಾಯಿ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದಕ್ಕೆ ಹೋಗಿ ಪರವಾಗಿಲ್ಲ, ಇವಾಗ ನನ್ಗೆ ಇದೊಂದು ಗೊತ್ತಿಲ್ಲ ಮೇಡಮ್ ನನ್ಗೆ ಇದು ಗೊತ್ತಿಲ್ಲ ಅಂತ ಹೋಗ್ಬಿಟ್ಟು ಯಾವ್ದಾದ್ರು ಟೀಚರ್ ಹತ್ರ ಹೇಳಿ ಖುಷಿಯಾಗಿ ಹೇಳ್ಕೊಡ್ತಾರೆ. ಈಗಿನ ಕಾಲದಲ್ಲಿ ಸಿಟಿ ಮಕ್ಕಳು ಯೂಟ್ಯೂಬ್ ನೋಡ್ತಾರೆ, ಅವ್ರೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿ. ಇವಾಗ ಶಾಲೆಗಳಲ್ಲಿ ಟೀಚರ್ಸ್ ಇದ್ದಾರೆ, ಟೀಚರ್ಸ್ ನಾವು ಕಾಯ್ತಾ ಇರ್ತೀವಿ ಬಂದ್ರಯ ಯಾರೋ ಡೌಟ್ ಕೇಳಿ ಅಂತ. ಕ್ಲಾಸ್ ಆಚೆ ಕಡೆ ಬನ್ನಿ ಕೇಳಿ ಅಂದ್ರೆ ಬರಲ್ಲ, ಅವ್ರು ಬಂದು ಕೇಳಿದಾಗ ನಮ್ಗೆ ಇನ್ನೂ ವಿಗರ್ ಇಂದ ಇನ್ನಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ. ಟೀಚರ್ಸ್ ಫ್ರೀ ಹಾರ್ ಏನಿರ್ತಾರೆ ಅಂತ ಟೈಮಲ್ಲಿ ನಾವು ನಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಯಾವುದೇ ಟೀಚರು ಇಲ್ಲಿ ತನಕ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ಟೀಚರ್ ಹತ್ರ ಹೋಗ್ಬಿಟ್ಟು ನೀವು ನನ್ಗೆ ಇದು ಡೌಟ್ ಇದೆ ನನ್ಗೆ ಹೇಳ್ಕೊಡ್ತೀರಾ ಅಂದ್ರೆ ಬೇಸರ ಬೇಜಾರು ಇಲ್ವೇ ಇಲ್ಲ, ಅಯ್ಯೋ ಬಾಪ್ಪ ಅಂತ ಆ ಖುಷಿಯಿಂದ ನಾವು ಹೋಗ್ತೀವಿ. ಇಲ್ಲ ಸರ್ ಹಂಗೆ ಜನ ಇರ್ಬೋದು ಇಲ್ಲ ಅಂತ ಹೇಳಲ್ಲ, ಅದು ಒಳ್ಳೆ ಟೀಚರ್ಸ್ ಲಕ್ಷಣ ಅದು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗಿನ ಸ್ಕೂಲ್ ಅಲ್ಲಿ ನಿಮ್ಗೆ ಇಲ್ಲ ಸರ್, ನಾ ಹೇಳ್ತೀನಿ ಕೇಳಿ, ಯಾಕಂದ್ರೆ ಸ್ವಂತ ಅನುಭವ ಆಗಿದೆ ಆಸ್ ಎ ಪೇರೆಂಟ್ ಆಗಿದೆ. ಹೇಳ್ತೀನಿ ಟೀಚರ್ಸ್ ಎಲ್ಲ ಕಮರ್ಷಿಯಲ್ ಜನರಲ್ ಎಲ್ಲಾ ಟೀಚರ್ ಜನರಲೈಸ್ ಮಾಡ್ತಾ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಗಲ್ಲಿ ಗಲ್ಲಿಲಿ ಸ್ಕೂಲ್ ಆಗಿ ಗಲ್ಲಿ ಗಲ್ಲಿ ಇದ್ರಾಗಿ ಎಂತ ಪ್ರತಿಷ್ಠಿತ ಸ್ಕೂಲ್ ಅಲ್ಲೇ ನಿಮ್ ಮಕ್ಕಳನ್ನ ನೀವು ಓದಿಸಿದ್ರು ಕೂಡ ಟೀಚರ್ಸ್ ಹೇಗಿರ್ತಾರೆ ಅಂದ್ರೆ ಗೈಡ್ ತಗೊಂಡ್ಬಂದು ಪಾಠ ಮಾಡ್ತಾರೆ. ಮ್ಯಾಥ್ಸ್ ಕೇಳಿ, ಮ್ಯಾಥ್ಸ್ ಬರೆದು ಬಿಟ್ಟು ಅದನ್ನ ನೋಡ್ಕೊಂಡು ಅವ್ರು ಬರೀತಾರೆ, ಎಕ್ಸ್ಪ್ಲೈನ್ ಮಾಡಕ್ ಅವ್ರಿಗೆ ಬರೋದಿಲ್ಲ. ಅಂತ ಸಮಯದಲ್ಲಿ ನಮಗೂ ICSE ಸಿಲೆಬಸ್ ಓದೋ ಮಕ್ಳು ಇರ್ತಾರೆ, ಮ್ಯಾಥ್ಸ್ 9th class 10th class ಮ್ಯಾಥ್ಸ್ ನಮಗೆ ಹೇಳ್ಕೊಡಕ್ ಬರೋದಿಲ್ಲ. ಆಗ ಏನ್ ಮಾಡ್ಬೇಕು ಸರ್? ನಾನು ಹೇಳ್ತೀನಿ ಕೇಳಿ. ನೋಡಿ, ಜಯನಗರಲ್ಲಿ ಜಯನಗರ ಶೈಕ್ಷಣಿಕ ಸಮಿತಿ ಅಂತ ಇದೆ, ಅದರಲ್ಲಿ 600 ಜನ 10th standard ಮಕ್ಕಳಿಗೆ ನಾವು ಇದು 5:30 to 6:30 ತನಕ ಉಚಿತವಾಗಿ ನಿಮ್ಗೆ ಏನ್ ಅರ್ಥ ಆಗಲಿಲ್ಲ ಬಯಾಲಜಿ ಸೈನ್ಸ್ ಮ್ಯಾಥ್ಸ್ ಎಲ್ಲದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದ್ ಭಾಗ ಆಗಿದ್ದೀನಿ. ಆದ್ರೆ ನಾನು ಹೇಳ್ತಾ ಇರೋದೇನು, ಈ ತರ ಪ್ರತಿಯೊಂದು ಏರಿಯಾಲಿ ದೊಡ್ಡವರಿದ್ದಾರೆ, ಇರೋದನ್ನ ಯೂಸ್ ಮಾಡ್ಕೊಳ್ಬೇಕು. ಎಲ್ಲಿ ಇಲ್ಲ ಆ ರೀತಿ ಟೀಚರ್ಸ್ ಕ್ರಿಯೇಟ್ ಮಾಡ್ಬೇಕು. ಮ್ಯಾಮ್, ಕ್ರಿಯೇಟ್ ಮಾಡೋದ್ ಕಷ್ಟ ಇಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ಜನ ಇದಾರೆ, ಎಲ್ಡರ್ಲಿ ರಿಟೈರ್ಡ್ ಅವ್ರು ಇದಾರೆ, ಅವ್ರಿಗೆಲ್ಲ ಗೊತ್ತಿರತ್ತೆ. ಅವ್ರಿಗೆ ಮನೆಯಲ್ಲಿ ಅವರ ನಾಲೆಜ್ ನ ಪ್ರದರ್ಶನ ಮಾಡ್ಕೊಳಕ್ ಆಗ್ತಾ ಇರಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಇರೋರ್ಗೆ ಸರ್ ನೀವು ಸೈಂಟಿಸ್ಟ್ ದಯವಿಟ್ಟು ಇದೊಂದು ಹೇಳ್ಕೊಡ್ತೀರಾ ಅಂತ ಕೇಳಿ ತುಂಬಾ ಖುಷಿಯಾಗಿ ಹೇಳ್ಕೊಡ್ತಾರೆ. ಇನ್ನು ಬನ್ವಾಸಿ ಅವರೇ, ಸಾಕಷ್ಟು ಜನರಿಗೆ ಕೆಲವೊಂದು ಸಬ್ಜೆಕ್ಟ್, ಈಗ ಅವ್ರು ಯಾರೋ ಹೇಳ್ತಾ ಇದ್ರು ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಅಂತೇಳಿ, ಮತ್ತೆ ಕೆಲವು ಮಕ್ಕಳಿಗೆ ಇಂಗ್ಲಿಷ್ ಬಗ್ಗೆ ತುಂಬಾ ಇನ್ಫೀರಿಯಾರಿಟಿ ಇರುತ್ತೆ, ಅಯ್ಯೋ ನಾವು ಬರಿತೀವ ನಮ್ಗೆ ಓದೋದಕ್ಕೆ ಆಗಲ್ಲ ಬಾಯ್ಹಾಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಅದನ್ನ ನೆನಪಿಟ್ಕೊಂಡು ನಾವಲ್ಲಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತು ಬರಿಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅದನ್ನೆಲ್ಲ ಹೇಗೆ ಹೋಗ್ಲಾಡಿಸುವಂತದ್ದು? ನಾನು 2 ರೆಮಿಡೀಸ್ ಕೊಡ್ತೀನಿ. ಮೊದಲನೇ ರೆಮಿಡಿ ಎಮರ್ಜೆನ್ಸಿ ರೆಮಿಡಿ. ಎಮರ್ಜೆನ್ಸಿ ರೆಮಿಡಿ ಏನಂದ್ರೆ, ಇವಾಗ ನೀವು ಇಂಗ್ಲಿಷ್ ನ ನೀವು ಕನ್ನಡದಿಂದಾನೇ ಓದಿ, ಎಷ್ಟೋ ಶಾಲೆಗಳಲ್ಲಿ ರೂರಲ್ ಕರ್ನಾಟಕ ಅಲ್ಲಿ ಇವತ್ತಿಗೂ ಕೂಡ 10th standard 9th standard ನ ಕೂಡ ಇಂಗ್ಲಿಷ್ ನ ಕೂಡ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ತಪ್ಪೇನಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಕನ್ನಡದಲ್ಲಿ ಮಾಡಿದ್ರು, ಅದಕ್ಕೆ ಉತ್ತರ ಬರೆಯೋದು ಹೇಗೆ ಅನ್ನೋದನ್ನ ಇಂಗ್ಲಿಷ್ ನ ನೀವು ಅರ್ಥ ಮಾಡಿಕೊಂಡು, ಸೆಂಟೆನ್ಸ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ಬೇಕಾದ್ರೆ ಬಾಯ್ಪಾಠ ಮಾಡ್ಕೊಂಬಿಡಿ. ಎಮರ್ಜೆನ್ಸಿ ರೆಮಿಡಿ ಬಾಯ್ಪಾಠ ಮಾಡ್ಕೊಂಡು ಈ ಎಕ್ಸಾಮ್ ನ ಪಾಸ್ ಮಾಡೋದನ್ನ ನೋಡ್ಕೊಳ್ಳಿ ಮೊದಲನೇದು. ಎರಡನೇದೇನಂದ್ರೆ, ನೀವು ವಾತಾವರಣ ಬೆಳೆಸಿ. ಶಿಕ್ಷಕರಿಗೆ ನಾನು ಹೇಳ್ತಾ ಇದ್ದೀನಿ, ಅವರು ಶಿಕ್ಷಣ ನೀಡೋದ್ರ ಜೊತೆಗೆ ಇಂಗ್ಲಿಷ್ ಕ್ಲಾಸ್ನಲ್ಲಿ ಅವರು ಇಂಗ್ಲಿಷ್ ನ ಪಾಠ ಹೇಳ್ಕೊಡೋದ್ರ ಜೊತೆಗೆ ಎಲ್ಲರಿಗೂ ಎನ್ಕರೇಜ್ ಮಾಡಲಿ, ಎಷ್ಟು ಬರತ್ತೋ ಮಾತಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಗೊತ್ತಿರೋ ಇಂಗ್ಲಿಷ್ ನ ಸಖತ್ತಾಗಿ ಮಾತಾಡಿ, ಸಖತ್ ಇಂಗ್ಲಿಷ್ ಬಂದ್ಬಿಡತ್ತೆ ಅಲ್ವಾ? ಗೊತ್ತಿರೋ ಇಂಗ್ಲಿಷ್ ಕಾನ್ಫಿಡೆಂಟ್ ಆಗಿ. ನಾನು ಹೇಳೋದೇನು, ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಟೀಚರ್ಸ್ ಏನ್ ಹೇಳ್ಬೇಕು, ನಾನು ಇವಾಗ ಪಾಠ ಮಾಡ್ತೀನಪ್ಪ ಕಷ್ಟ ಪಡ್ತಿರೋದು ನಾನು, ನೀವು ಮಧ್ಯ ಮಧ್ಯ ಒಂದು ಎಸ್ ಸರ್ ಕರೆಕ್ಟ್ ಸರ್, ಐ ಅಂಡರ್ಸ್ಟುಡ್ ಸರ್, ಫೈನ್ ಸರ್, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಸರ್, ಪ್ಲೀಸ್ ರಿಪೀಟ್ ಸರ್, ಅಷ್ಟೇ ಹೇಳಿ ಸಾಕು. ಇದನ್ನ ರೂರಲ್ ಸೈಡ್ ಅಲ್ಲೂ ಮಾಡ್ಬೋದಾ? ಒಂದೊಂದು ಪದ ಹೇಳಕ್ಕೆ ರೂರಲ್ ಸೈಡ್ ಅಲ್ಲೂ ಹೆದರ್ಕೊಳ್ಳಲ್ಲ ಜನ. ಅದನ್ನ ನೀವು ಓವರ್ ಅ ಪೀರಿಯಡ್ ಆಫ್ 1 year ಮಾಡಿದಾಗ, 1 ವರ್ಷ ದಿನಕ್ಕೆ 1 student ನ 2 ನಿಮಿಷ ಮಾತಾಡೋ ಹಂಗೆ ಮಾಡಿ, ದಿನಾ ಬೆಳಗ್ಗೆ ಒಂದು ನ್ಯೂಸ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ನ್ಯೂಸ್ ಹೆಡ್ಲೈನ್ಸ್ ಓದ್ಲಿ, ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ? ಯಾವಾಗ್ಲೂ ಅಷ್ಟೇ, ಕಾರ್ನ ನಾನು ಓಡಿಸಿದ್ರೆ ನೀವು ಕಲಿಯಲ್ಲ. ನಿಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಆ ಮನೋಭಾವವನ್ನ ಹೋಗ್ಲಾಡಿಸ್ಬೇಕು, ಈಸಿ ಮಾಡ್ಕೊಡ್ಬೇಕು ಇಂಗ್ಲಿಷ್ ಅನ್ನುವಂಥದ್ದನ್ನ, ಅಥವಾ ಯಾವ ಸಬ್ಜೆಕ್ಟ್ ಕಷ್ಟ ಇದೆ ಅದನ್ನ ಈಸಿ ಮಾಡ್ಕೊಡ್ಬೇಕು ಅಂತ ಹೇಳಿ ಶಿಕ್ಷಕರ ಪಾತ್ರ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ರಿ.